ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 209. ಈ ಹಿಂದೆ ರೋಮನ್ ಕ್ಯಾಥೋಲಿಕ್ ಆಗಿದ್ದ ಮತ್ತು ಈ ಲೇಖನ ಸ್ನೇಹಿತನಾಗಿರುವವನು ಇದನ್ನು ಇತ್ತೀಚೆಗೆ ನನಗೆ ಹೇಳಿದ್ದಾನೆ. ಅದೇನೆಂದರೆ, ಆತನು ಒಮ್ಮೆ ದಕ್ಷಿಣ ಅಮೆರಿಕದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಆತನನ್ನು ಕಲ್ಲುಗಳಿಂದ ಹಲ್ಲೆ ಮಾಡಲಾಯಿತು ಮತ್ತು ತಪ್ಪಿಸಿಕೊಂಡು ಹೋಗುವಂತೆ ಬಲತ್ಕರಿಸಿದರು. ಏಕೆಂದರೆ ರೋಮನ್ ಪಾದ್ರಿಗಳು ಶಿಲುಬೆಗೆ ಹಾಕಿದ ಯೇಸುವಿನ ವಿಗ್ರಹವನ್ನು ಹಿಡಿದು ರಸ್ತೆಯಲ್ಲಿ ಗುಂಪಾಗಿ ಸಾಗುವಾಗ ಆತನು ತನ್ನ ತಲೆಯನ್ನು ಮುಚ್ಚಿಕೊಳ್ಳಲು ಹಾಗೂ ಸಮೂಹದವರೊಡನೆ ಮೊಣಕಾಲು ಊರಲು ನಿರಾಕರಿಸಿದನು. ಅಂತಹುದೇ ಮತ್ತೊಂದು ಪ್ರಕರಣದಲ್ಲಿ 3 ಮಂದಿ ಅಮೆರಿಕರನ್ನು ಪಾದ್ರಿಗಳಿಂದ ಪೆಟ್ಟು ತಿಂದರು. ಜನರು ಅವರನ್ನು ಮುತ್ತಿದರು ಮತ್ತು ಮ್ಯಾಡ್ರಿಡ್ ನಗರದಲ್ಲಿ ಪೊಲೀಸರು ಅವರನ್ನು ಅದೇ ರೀತಿಯ ತಪ್ಪಿಗಾಗಿ ಸೆರೆ ಹಿಡಿದರು ಎಂಬುದು ನಿಸ್ಸಂದೇಹವಾಗಿ ಪ್ರತಿನಿತ್ಯ ವೃತ್ತಪತ್ರಿಕೆಗಳನ್ನು ಓದುವವರೆಲ್ಲರ ಮನದಲ್ಲಿ ಇಂದಿಗೂ ತಾಜವಾಗಿದೆ. ಕನ್ವರ್ಟೆಡ್ ಕ್ಯಾಥೋಲಿಕ್ ಎಂಬ ಪತ್ರಿಕೆಯು ಸೇಂಟ್ ಲೂಸಿಯಸ್ ಎಂಬಲ್ಲಿ ಪ್ರಕಟಗೊಂಡ ವಾಚ್ಮನ್ ಎಂಬ ರೋಮನ್ ಕ್ಯಾಥೋಲಿಕ್ ಪತ್ರಿಕೆಯಿಂದ ಹೀಗೆ ಉಲ್ಲೇಖಿಸುತ್ತಾನೆ: ಪ್ರೊಟೆಸ್ಟೆಂಟಿಸಂ ಎಂಬುದನ್ನು ನಾವು ಎಳೆದು ಹಾಕಿ ಅದಕ್ಕೆ ಒಂದು ದಿಕ್ಕು ಕಾಣಿಸುತ್ತೇವೆ. ನಾವು ಅದನ್ನು ಶೂಲಕ್ಕೆ ಜಡಿದು ಕಾಗೆಗಳ ಗೂಡಿಗಾಗಿ ನೇತಾಡಿಸುತ್ತೇವೆ. ನಾವು ಅದನ್ನು ಚಿಮುಟಗಳಿಂದ ಚಿಂದಿ ಮಾಡುತ್ತೇವೆ ಮತ್ತು ಕಾಸಿದ ಕಬ್ಬಿಣದಿಂದ ಸುಟ್ಟು ಹಾಕುತ್ತೇವೆ. ನಾವು ಅದನ್ನು ಕರಗಿಸಿದ ಸೀಸದಿಂದ ತುಂಬಿಸುತ್ತೇವೆ ಮತ್ತು ನರಕದ ಅಗ್ನಿಯಲ್ಲಿ ಅದನ್ನು 100 ಮಾರದ ಆಳದಲ್ಲಿ ಮುಳುಗಿಸಿಬಿಡುತ್ತೇವೆ. ಹಿಂದಿನವುಗಳ ಬೆಳಕಿನಲ್ಲಿ ಅಂತಹ ಉತ್ಸಾಹದಲ್ಲಿ ಅಧಿಕಾರವು ಹೊಂದಿರುವುದಾದರೆ ವಾಚ್ಮನ್ನ ಸಂಪಾದಕನು ತನ್ನ ಬೆದರಿಕೆಯನ್ನು ಪ್ರೊಟೆಸ್ಟೆಂಟ್ ಇಸಂನನ್ನು ಮೀರಿ ಪ್ರೊಟೆಸ್ಟೆಂಟ್ ವ್ಯಕ್ತಿಗಳಿಗೆ ವಿಸ್ತರಿಸುತ್ತಿದ್ದನು ಎಂಬುದು ಸಂಪೂರ್ಣವಾದ ಸತ್ಯತೆಯಾಗಿದೆ. ಸೈನಿನ್ ಬರ್ಸೆಲೋನ್ದಲ್ಲಿ ಸರ್ಕಾರದ ಆಜ್ಞೆಯಂತೆ ಸತ್ಯವೆದ ಬಹಳಷ್ಟು ಪತ್ರಿಕೆಗಳನ್ನು ಖಂಡಿತವಾಗಿಯೂ ರೋಮಿನ ಸಭೆಯ ಚಿತಾವಣೆಯ ಮೇರೆಗೆ ಇತ್ತೀಚೆಗೆ ಸುಟ್ಟು ಹಾಕಲಾಯಿತು. ಪೋಪನ ವಾದ್ಯ ವೃಂದವಾದ ಕ್ಯಾಥೋಲಿಕ್ ಬ್ಯಾನರ್ನಿಂದ ಭಾಷಾಂತರಿಸಿದ ಕೆಳಗಣ ಪಾತಕಿಯು ಅವರನ್ನು ಈ ಕಾರ್ಯಾಚರಣೆಯನ್ನು ಒಪ್ಪಿದ್ದಾರೆ ಮತ್ತು ಮೆಚ್ಚಿಕೊಂಡಿದ್ದಾರೆ ಎಂಬುದು ತೋರಿಸುತ್ತದೆ. ಅದು ಹೇಳುವುದೇನೆಂದರೆ, ದೇವರಿಗೆ ಸ್ತೋತ್ರ, ಕೊನೆಗೂ ನಾವು ಪಾಷಾಂಡ ಸಿದ್ಧಾಂತಗಳನ್ನು ಪ್ರಚುರಪಡಿಸುತ್ತಿದ್ದವರನ್ನು ಶೋಚನೀಯವಾಗಿ ಶಿಕ್ಷಿಸುತ್ತಿರುವಾಗ ಕಾಲದ ಕಟ್ಟಕಡೆಗೂ ತಿರುಗಿದ್ದೇವೆ. ಕ್ರಮಬದ್ಧ ವಿಚಾರಣೆಯ ಪವಿತ್ರ ನ್ಯಾಯಮಂಡಲದ ಪುನಃಸ್ಥಾಪನೆಯು ಕೂಡಲೇ ನೆರವೇರಬೇಕಾಗಿದೆ. ಅವರ ಆಡಳಿತವು ಹೆಚ್ಚು ಮಹಿಮೆ ಉಳ್ಳದ್ದಾಗಿದ್ದು ಹಿಂದಿಗಿಂತ ಹೆಚ್ಚು ಫಲಕರ ಫಲಿತಾಂಶಗಳನ್ನು ನೀಡಬಲ್ಲದು. ನಮ್ಮ ಕ್ಯಾಥೋಲಿಕ್ ಹೃದಯವು ನಂಬಿಕೆ ಮತ್ತು ಹುಮ್ಮನಸ್ಸಿನಿಂದ ಉಕ್ಕಿ ಹರಿಯುತ್ತಿವೆ. ನಾವು ಅನುಭವಿಸುತ್ತಿರುವ ಈ ಮಿತವಾದ ಆನಂದವು ನಾವು ಫಲಗಳನ್ನು ಕೊಯ್ಯಲು ಪ್ರಾರಂಭಿಸುವಾಗ ಎಲ್ಲ ಊಹನೆಗಳನ್ನು ಮೀರುತ್ತದೆ. ನಾವು ಕ್ರೈಸ್ತ ಪಾದ್ರಿಗಳ ವಿರೋಧಿಗಳು ಕ್ರಮಬದ್ಧ ನ್ಯಾಯಾಚರಣೆಯ ಬೆಂಕಿಯಲ್ಲಿ ನರಳುತ್ತಿರುವುದನ್ನು ನೋಡುವಾಗ ಆ ದಿನವು ನಮಗೆ ಎಷ್ಟೋ ಆನಂದಕರ ದಿನವಾಗಿದೆಯಲ್ಲವೇ. ಮತ್ತೊಂದು ಧರ್ಮಯುದ್ಧವನ್ನು ಪ್ರೋತ್ಸಾಹಿಸುವಂತೆ ಈ ವೃತ್ತಪತ್ರಿಕೆ ಹೇಳುವುದೇನೆಂದರೆ, ನಾವು ಅನೇಕ ಪಾಪಿಗಳು ಶ್ರಮೆಯನ್ನು ಅನುಭವಿಸುವಂತೆ ಮಾಡಿದ ಪವಿತ್ರ ಪುರುಷರ ಹೆಸರುಗಳನ್ನು ಪ್ರಕಟಿಸುವುದು ಸೂಕ್ತವೆಂದು ನಂಬುತ್ತೇವೆ. ಒಳ್ಳೆಯ ಕ್ಯಾಥೋಲಿಕರು ಅವರ ನೆನಪನ್ನು ಗೌರವಿಸುತ್ತಾರೆ.